ವೀಕ್ಷಕರೇ, ರಾತ್ರಿಯ ವೇಳೆಯಲ್ಲಿ ಹೆಚ್ಚಾಗಿ ಚಲಿಸುವಂತಹ ಟ್ರೈನ್ಗಳು ಸಾಮಾನ್ಯವಾಗಿ ಹೊರ ರಾಜ್ಯಕ್ಕೆ ಹೋಗುವಂತಹ ಟ್ರೈನ್ಗಳಾಗಿರುತ್ತೆ. ನಗರಗಳಲ್ಲಿ ಮತ್ತೆ ಕಾಡುಗಳಲ್ಲಿ ಹೀಗೆ ಎಲ್ಲಾದರೂ ಸರಿ ರಾತ್ರಿಯ ವೇಳೆಯಲ್ಲಿ ಚಲಿಸುವ ಟ್ರೈನ್ಗಳ ಲೋಕೋ ಪೈಲಟ್ಗಳೇನಿದ್ದರೆ ಇವರು ರಾತ್ರಿ ಪೂರ ಎಚ್ಚರವಾಗಿದ್ದು ರೈಲಿನಲ್ಲಿ ಪ್ರಯಾಣಿಸುವ ಸುಮಾರು ಸಾವಿರಾರು ಪ್ರಯಾಣಿಕರನ್ನು ರಾತ್ರಿ ಪೂರ ಎಚ್ಚರವಿದ್ದು ಅಷ್ಟು ಜನ ಪ್ರಯಾಣಿಕರನ್ನು ತಮ್ಮ ತಮ್ಮ ಊರುಗಳಿಗೆ ತಲುಪಿಸುವಂತಹ ಜವಾಬ್ದಾರಿ ಆ ರೈಲಿನ ಲೋಕೋ ಪೈಲಟ್ಗಳಿರುತ್ತೆ. ಸಾಮಾನ್ಯವಾಗಿ ರಾತ್ರಿಯ ವೇಳೆಯಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರೇನಿದ್ದಾರೆ ಇವರೆಲ್ಲರೂ ಕೂಡ ನಿದ್ದೆ ಮಾಡ್ತಾ ಇರ್ತಾರೆ. ಇನ್ನು ಲೋಕೋ ಪೈಲಟ್ ಕೂಡ ಮನುಷ್ಯ ಅಲ್ವಾ, ಆತನಿಗೂ ನಿದ್ದೆ ಬರುತ್ತೆ. ಆದರೆ ನಿದ್ದೆ ಬಂದಂತಹ ಸಮಯದಲ್ಲಿ ಅವರು ಆ ನಿದ್ದೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅವರು ನಿದ್ದೆಯನ್ನು ಹೋಗ್ಸೋದಕ್ಕೆ ಕೆಲವೊಂದಷ್ಟು ಕ್ರಮಗಳನ್ನ ಕೈಗೊಳ್ತಾರೆ. ಯಾವುವು ಬನ್ನಿ ನೋಡೋಣ. ವೀಕ್ಷಕರೇ, ಮೊದಲನೇದಾಗಿ ರಾತ್ರಿಯ ವೇಳೆಯ ಲೋಕೋ ಪೈಲಟ್ಗಳಿಗೆ ತಮ್ಮ ತಮ್ಮ ಕೆಲಸಕ್ಕೆ ಹೋಗುವ ಮುಂಚೆ ಹಗಲಿನ ಸಮಯದಲ್ಲಿ ತಮ್ಮ ದೇಹಕ್ಕೆ ಸರಿಯಾದ ರೆಸ್ಟನ್ನು ಕೊಡಬೇಕು ಅಂತ ಅಡ್ವೈಸ್ ಮಾಡಲಾಗುತ್ತೆ. ಅಂದರೆ ಅವರು ಹಗಲಿನ ಸಮಯದಲ್ಲಿ ಕಣ್ತುಂಬ ನಿದ್ದೆಯನ್ನು ಮಾಡಬೇಕು, ತಮ್ಮ ದೇಹಕ್ಕೆ ಶ್ರಮ ಆಗುವಂತಹ ಯಾವುದೇ ಕೆಲಸಗಳನ್ನ ಮಾಡಬೇಡ್ರಿ ಅಂತ ಅವರಿಗೆ ಅಡ್ವೈಸ್ ಮಾಡಲಾಗುತ್ತೆ. ಆದರೆ ಹಗಲಿನ ಸಮಯದಲ್ಲಿ ನಿದ್ದೆ ಮಾಡಿ ರಾತ್ರಿಯ ವೇಳೆ ತಮ್ಮ ಕೆಲಸಕ್ಕೆ ಹೋದಾಗ ಸುಮಾರು 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ ಬೆಳಗಿನ ಹೊತ್ತು ಎಷ್ಟೇ ಕಣ್ತುಂಬ ನಿದ್ದೆ ಮಾಡಿದರೂ ಸಾಮಾನ್ಯವಾಗಿ ಈ ಒಂದು ಸಮಯದಲ್ಲಿ ನಿದ್ದೆ ಆವರಿಸುತ್ತೆ. ಈ ಕಾರಣಕ್ಕೆ ನಿದ್ದೆಯನ್ನು ಹೋಗಲಾಡಿಸೋದಕ್ಕೆ ಹಲವಾರು ಲೋಕೋ ಪೈಲಟ್ಗಳು ಹಲವಾರು ತರಹದ ಅಭ್ಯಾಸಗಳನ್ನ ಇಟ್ಕೊಂಡು ನಿದ್ದೆಯನ್ನು ಹೋಗಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇದು ರೈಲಿನ ಲೋಕೋ ಪೈಲಟ್ಗಳು ನಿಂತು ರೈಲನ್ನು ಚಲಾಯಿಸುವುದು. ಅಂದರೆ ಸಾಮಾನ್ಯವಾಗಿ ಲೋಕೋ ಪೈಲಟ್ಗಳು ಕೂತು ರೈಲನ್ನು ಚಲಾಯಿಸ್ತಾರೆ, ಆದರೆ ರಾತ್ರಿಯ ಸಮಯದಲ್ಲಿ ತಮ್ಮ ನಿದ್ದೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಂತು ರೈಲನ್ನು ಚಲಾಯಿಸುವುದು ಅವರು ಕಂಡುಕೊಂಡಿರುವ ಪರಿಹಾರಗಳಲ್ಲಿ ಮೊದಲನೇದು. ಯಾವಾಗ ತಮ್ಮ ನಿದ್ದೆಯನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನಿಸುತ್ತೋ ಆಗ ನಿಂತು ರೈಲನ್ನು ಚಲಾಯಿಸೋದಕ್ಕೆ ಮುಂದಾಗ್ತಾರೆ. ಇನ್ನು ಎರಡನೆಯದು ತಣ್ಣೀರಿನಿಂದ ತಮ್ಮ ಮುಖವನ್ನು ತೊಳೆಯುವುದು. ಸಾಮಾನ್ಯವಾಗಿ ಎಂಥವರೆಗೂ ಕೂಡ ನಿದ್ದೆ ಬರಬೇಕಾದ್ರೆ ತಣ್ಣೀರಿನಿಂದ ಮುಖ ತೊಳೆದಾಗ ನಿದ್ದೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೂರನೇದು, ತಾವು ರಾತ್ರಿಯ ವೇಳೆಯಲ್ಲಿ ಕೆಲಸಕ್ಕೆ ಹೊರಟಾಗ ತಮ್ಮ ಜೊತೆಯಲ್ಲಿ ಒಂದು ಫ್ಲಾಸ್ಕ್ ಅನ್ನು ತರ್ತಾರೆ, ಅದರಲ್ಲಿ ಟೀ ಮತ್ತು ಕಾಫಿಯನ್ನು ತಂದಿರ್ತಾರೆ. ನಿದ್ದೆ ಬರುವಂಥ ಸಮಯದಲ್ಲಿ ಟೀ ಮತ್ತು ಕಾಫಿಯನ್ನು ಕುಡಿಯುವುದನ್ನು ರೂಢಿಸ್ಕೊಂಡಿರ್ತಾರೆ. ಇನ್ನು ನಾಲ್ಕನೇದು, ಡ್ರೈ ಸ್ನ್ಯಾಕ್ಸನ್ನು ತಗೊಳ್ಳೋದು. ಇನ್ನು ಸಾಕಷ್ಟು ಜನಕ್ಕೆ ನಿದ್ದೆ ಬಂದಾಗ ಡ್ರೈ ಸ್ನ್ಯಾಕ್ಸ್ನ ತಿಂದರೆ ನಿದ್ದೆಯನ್ನು ಕಂಟ್ರೋಲ್ ಮಾಡ್ತಾರೆ. ಇನ್ನು ಕೆಲವು ಲೋಕೋ ಪೈಲಟ್ಗಳು ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ದರೂ ನಿದ್ದೆ ಬಂದಾಗ ಧೂಮಪಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಹೀಗೆ ಸುಮಾರು 6 ಜನ ಲೋಕೋ ಪೈಲಟ್ಗಳ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿದಾಗ ನಮಗೆ ಸಿಕ್ಕ ಉತ್ತರ ಇವಾಗಿದ್ದು, ತಮ್ಮ ತಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಈ ಅಭ್ಯಾಸಗಳನ್ನ ಇಟ್ಕೊಂಡು ನಿದ್ದೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಲೋಕೋ ಪೈಲಟ್ಗಳು ಈ ರೀತಿ ಮಾಡ್ತಾರೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಮಸ್ಕಾರ.